ಕನ್ನಡ ನಾಡು ಕಂಡ ಅಪ್ರತಿಮ ಕಲಾ ಪ್ರತಿಭೆ ಹಾಗೂ ಸರಳ ಸಜ್ಜನಿಕೆಯ ವ್ಯಕ್ತಿತ್ವದ ನಮ್ಮೆಲ್ಲರ ಮುತ್ತುರಾಜ್. ಮೂಡಣ ಸೂರ್ಯನ ಕುಂದದ ತೇಜ ಕಲೆಗಳ ಸೀಮೆಯ ಅಪೂರ್ವ ರಾಜ. ಕನ್ನಡ ಜನರ ಪಾಲಿಗೆ ನಿಜವಾದ ರಾಜಕುಮಾರ್, ಕನ್ನಡ ಚಿತ್ರರಂಗದಲ್ಲಿ ಮರೆಯಲಾಗದ ವ್ಯಕ್ತಿ. ಅವರ ಜೀವನ, ಸಾಧನೆ, ಕಲಾಸೇವೆ ಕನ್ನಡ ನಾಡಿನ ಕೀರ್ತಿ ಪತಾಕೆ. ಕನ್ನಡ ನಾಡು ನುಡಿಗೆ ಅವರ ಸೇವೆ ಅಪಾರ. ಕನ್ನಡ ನಾಡಿನ ಕಣ್ಮಣಿಯೇ, ಕೋಗಿಲೆ ಕಂಠದ ಶ್ರೀನಿಧಿಯೇ, ಗೌರಮೆ ಭಾಗ್ಯದ ಕವಿಜನ ಮೆಚ್ಚುವ ಅನುಪಮವರ ನಟ, ನಟ ಸಾರ್ವಭೌಮ ರಾಜ್ಕುಮಾರ್, ಡಾಕ್ಟರ್ ರಾಜ್ಕುಮಾರ್. ಮೈಸೂರು ಜಿಲ್ಲೆಯ ಚಾಮರಾಜನಗರದ ಬಳಿ ಇರುವ ಗಾಜನೂರು ಗ್ರಾಮದಲ್ಲಿ ಮುತ್ತುರಾಜ್ ಜನಿಸಿದ್ದು 1928 ಏಪ್ರಿಲ್ 24. ರಂಗಭೂಮಿಯನ್ನೇ ಉಸಿರಾಗಿಸಿಕೊಂಡು ಬದುಕಲ್ಲಿ ಹಸಿರೆಂಬುದನ್ನೇ ಕಾಣದೆ ಕಡು ಬಡತನದಿಂದ ರಂಗ ಸೇವೆಯನ್ನು ಮಾಡುತ್ತಿದ್ದ ಸಿಂಗನಲ್ಲೂರು ಪುಟ್ಟಸ್ವಾಮಯ್ಯನವರ ಪುತ್ರ ಇಂದು ಕರ್ನಾಟಕ ರತ್ನ. 1942 ಕನ್ನಡ ಪ್ರಹ್ಲಾದ ಅಂತ ಬಂತು. ಸುಬ್ರಹ್ಮಣ್ಯರು ಅಂತ ಹೇಳಿ ಅವರ ಸಂಸ್ಥೆನಲ್ಲಿ ತೆಗೆದ ಚಿತ್ರ. ಅದರಲ್ಲಿ ನಮ್ಮಪ್ಪಾಜಿ, ನಾನು, ನನ್ನ ತಮ್ಮ, ನಾವೆಲ್ಲ ಇದ್ವಿ. ನಮ್ಮಪ್ಪಾಜಿ ಅಖಂಡಾಸುರ ಅಂತ ಒಂದು ಪಾತ್ರ ಮಾಡಿದ್ರು. ನಾವೆಲ್ಲ ಈ ಸ್ಕೂಲ್ ಹುಡುಗರು ಗುಂಪು ಸುಬ್ಬಯ್ಯ ನಾಯ್ಡು ಅವರ ನಾಟಕ ಸಂಸ್ಥೆನಲ್ಲಿದ್ದೆ. ಸುಬ್ಬಯ್ಯ ನಾಯ್ಡು ಅವರು ಕೂಡ ಮುತ್ತುರಾಜು ಏನೋ ಈ ಪಿಕ್ಚರ್ನಲ್ಲಿ ಒಂದು ಪಾರ್ಟ್ ಮಾಡಿದಂತ ನೋಡ್ಬೇಕು ಅಂತ ಆಸೆಯಿಂದ ಅವರು ಕೂಡ ಬಂದರು ಚಿತ್ರಕ್ಕೆ. ನಾನು ಕೂತ್ಕೊಂಡು ನೋಡ್ತಾ ಇದ್ದೆ. ಆ ಸೀನು ಬಂತು. ನಾನು ಎಲ್ಲಿದ್ದೀನಿ ಎಲ್ಲಿದ್ದೀನಿ ಅಂತ ಹುಡುಕಾಡೋಷ್ಟರಲ್ಲಿ ಆ ಸೀನೇ ಹೊರಟೋಗಿತ್ತು. ಆಗ ಚಿತ್ರ ಮುಗಿದ್ಮೇಲೆ ಸುಬ್ಬಯ್ಯ ನಾಯ್ಡು ಅವರು ಬಹಳ ಚೆನ್ನಾಗಿ ಮಾಡಿದ್ಯಾ ಕಣ ಪಾರ್ಟ್ ನೀನು ಅಂತಂದ್ರು. ಬೇಡ ಮಹಾಭಕ್ತನಾದಂತೆ, ಕುರುಬ ಕವಿರತ್ನನಾದಂತೆ ರಾಜಕುಮಾರರ ಬೆಳವಣಿಗೆಯಾಯಿತು. ಬಾಲ್ಯದಲ್ಲಿ ಸಾಮಾನ್ಯರಂತೆ ಬೆಳೆದರೂ ಸಾಧನೆಯ ಹಾದಿಯಲ್ಲಿ ತಮ್ಮನ್ನು ತಾವೇ ಕಡಿದುಕೊಂಡು ಶಿಲೆಯಾದರು. ಕಾಲಚಕ್ರ ಉರುಳಿದಂತೆ ತ್ರಿವಿಕ್ರಮರಾಗಿ ಜಗದಗಲ ಬೆಳೆದು ಬದುಕಿರುವಾಗಲೇ ದಂತಕತೆಯಾದರು. ಪ್ರೇಕ್ಷಕರ ಮುಂದೆ ನಿಲ್ಲುವ ರಾಜಕುಮಾರ ಅಭಿಮಾನಿಗಳ ಆರಾಧ್ಯ ದೈವವಾದರು. ರಾಜಕುಮಾರ ಡಾಕ್ಟರ್ ರಾಜ್ಕುಮಾರ್ ಎಂದರೆ ಕಲಾವಿದರ ಅಭಿಮಾನಿಗಳ ಮಹಾಪೂರವೇ ಹರಿದು ಬರುತ್ತದೆ. ಅವರ ನುಡಿಗಾಗಿ, ಅವರ ದರ್ಶನಕ್ಕಾಗಿ ಕಾತುರದಿಂದ ಹಂಬಲಿಸುವ ಜನ ಅಸಂಖ್ಯ. ಕನ್ನಡ ನಾಡು ನುಡಿಗಾಗಿ ಅವರ ಕಣಕಣವು ಮಿಡಿಯುತ್ತಿತ್ತು. ಪ್ರತಿಯೊಬ್ಬ ಅಭಿಮಾನಿಗೂ ಸ್ಫೂರ್ತಿಯ ಸೆಲೆ ಡಾಕ್ಟರ್ ರಾಜ್. ಕೇವಲ ಒಬ್ಬ ವ್ಯಕ್ತಿ ಅಥವಾ ಕಲಾವಿದ ಆಗಿರಲಿಲ್ಲ, ಕರ್ನಾಟಕದ ಕೋಟಿ ಕೋಟಿ ಜನತೆಯ ಅಭಿಮಾನವಾಗಿದ್ದರು. ನಿಮ್ಮ ಈ ವಿಶ್ವಾಸಕ್ಕೆ ಯಾವ ರೀತಿ ಕೃತಜ್ಞತೆ ಸಲ್ಲಿಸಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ರಂಗಭೂಮಿಗಾಗಲಿ ಚಿತ್ರರಂಗಕ್ಕಾಗಲಿ ಕಿಂಚಿತ್ ಸೇವೆ ನನ್ನಿಂದ ಸಲ್ಲಿದ್ರೆ ಅದಕ್ಕೆ ಕಾರಣ ನಾನಲ್ಲ, ಈ ಗೌರವ ಎಲ್ಲ ಸಲ್ಲಬೇಕಾದ ನಮ್ಮ ಅಪ್ಪಾಜಿಯವರಿಗೆ. ಇವರೇ ನಮ್ಮ ತಂದೆಯವರು, ನಮಗೆ ಬೆಳಕನ್ನು ತೋರಿಸ್ಕೊಟ್ಟ ದೇವರು ಸಿಂಗಾಲೂರು ಪುಟ್ಟಶಾಮಯ್ಯನವರು. ಸಾಧಾರಣವಾಗಿ ಅವರು ರಾಕ್ಷಸ ಪಾತ್ರಗಳನ್ನ ಮಾಡೋದ್ರಲ್ಲಿ ಎತ್ತಿನ ಕೈ, ರಾವಣ, ಭೀಮ, ಕಂಸ, ಜಲಂಧರ ಈ ಪಾತ್ರಗಳನ್ನೆಲ್ಲ ನೋಡಿದ್ದ ನೆನಪೇ ನನಗೆ ಮಹಿಷಾಸುರ, ರಣಧೀರ್ ಕಂಠೀರವ ಇವುಗಳನ್ನೆಲ್ಲ ಮಾಡೋದಕ್ಕೆ ಸ್ಫೂರ್ತಿ ಕೊಡ್ತು. ಇವತ್ತಿನ ನನ್ನ ಈ ಏಳಿಗೆನ ಅವರು ಕಣ್ ತುಂಬ ನೋಡಿದ್ರೆ ಬಹಳ ಸಂತೋಷ ಪಡ್ತಾ ಇದ್ರು. ಅಪ್ಪಣ್ಣಪ್ಪನವರು ಅಂತ ಹೇಳಿ ನಮಗೆ ನಮ್ಮ ತಂದೆಯವರು ಗುರುಗಳು ಮತ್ತು ಪೂಜ್ಯರು. ಇವತ್ತಿನ ನಮ್ಮ ಏಳಿಗೆಗೆ ಅವರ ಪ್ರೇಮ ಆಶೀರ್ವಾದ ಕಾರಣವೇ. ತಂದೆಯವರು ಊರು ಸಿಂಗಾಳಲ್ಲೂರು ಅಂತ ಹೇಳಿ ಕೊಳ್ಳೆಗಾಲದ ಹತ್ರ ಇದೆ. ನಾನು ಹುಟ್ಟಿದೂರು ನಮ್ಮ ತಾಯಿ ಊರು ದೊಡ್ಡಗಾಜನೂರು ಅಂತ, ಚಾಮರಾಜನಗರದಿಂದ 13 ಮೈಲಿ ದೂರದಲ್ಲಿರೋ ತಾಳ್ವಾಡಿ ಸಿರ್ಕಾದಲ್ಲಿದೆ. ಇನ್ನು ನಾನು ಹುಟ್ಟಿದೂರು, ನನಗೆ ತುಂಬಾ ಮಮತೆ ನಮ್ಮ ಊರಿನ ಮೇಲೆ. ಮರಗಿಡಗಳಿಂದಾನು, ಪೈರು ಪಚ್ಚೆಗಳಿಂದಾನು, ಬೆಡ್ಡೆ ಗುಡ್ಡಗಳಿಂದಾನು ತುಂಬಿ
ಮನೋಹರವಾಗಿರೋ ಈ ಸುಂದರ ಸ್ಥಳ ನನ್ನ ಭಾಗಕ್ಕೆ ಸ್ವರ್ಗ ಇದ್ದ ಹಾಗೆ. ಇದೇ ನಾನು ಹುಟ್ಟಿ ಬೆಳೆದ ನನ್ನ ತಾಯಿ ಮನೆ. ಈ ಜಗಲಿ ಮೇಲೆ ನಮ್ಮ ತಂದೆ ಸಾಧಾರಣವಾಗಿ ಮಲಗ್ತಾ ಇದ್ದಿದ್ದು. ಭವ್ಯವಾದ ಬಂಗ್ಲೆಯನ್ನು ನೋಡಿದ್ರು ಆಗದೇ ಇರುವಂತಹ ಆನಂದ ನನಗೆ ಈ ಪುಟ್ಟ ಮನೆಯನ್ನು ಕಂಡಾಗ ಆಗುತ್ತೆ. ಇದು ನಮ್ಮೂರಿನ ಮಂಟೇಸ್ವಾಮಿ ದೇವಸ್ಥಾನ. ಯುಗಾದಿ ಹಬ್ಬದ ದಿನ ಇಲ್ಲಿ ದೊಡ್ಡ ಕೊಂಡ ನಡೆಯುತ್ತೆ. ಕಣ್ಣಿಗೆ ಭಾರಿ ಹಬ್ಬ. ಈ ಗುಡಿ ನಮಗೆ ಶಾಲೆನೂ ಆಗಿತ್ತು. ಈ ಅಂಗಳದಲ್ಲೇ ನಾವು ಆಡಿ ಪಾಡಿ ನಲಿತಾ ಇದ್ವಿ. ಇದು ಬೇರೆ ದೇವರ ದೇವಸ್ಥಾನ. ಇಲ್ಲಿ ಸೊಗಸಾದ ಸ್ಥಳ ಪುರಾಣನೂ ಉಂಟು. ಇಲ್ಲಿ ಹತ್ತಿರದಲ್ಲಿರೋ ಹಿರಿಪುರ, ತಿಗಣಾರೆ, ಬಂದಗನಹಳ್ಳಿ, ಅರಕಲವಾಡಿ, ಮೊಲ್ಲನಗುಳಿ, ತಾಳವಾಡಿ ಇನ್ನೂ ಅನೇಕ ಊರುಗಳಿವೆ. ಇಲ್ಲೆಲ್ಲ ನಮ್ಮ ತಂದೆ ನಾಟಕಾಭ್ಯಾಸ ನಡೆಸ್ತಿದ್ರು. ಇಲ್ಲಿನ ಜನ ಹಿಂದಿನಿಂದ ನಮಗೆ ತುಂಬಾ ಆತ್ಮೀಯರು. ನಮ್ಮ ಅಪ್ಪಾಜಿಯವರಲ್ಲೂ ನಮ್ಮಲ್ಲೂ ವಿಶೇಷವಾದ ಪ್ರೀತಿ ಉಳ್ಳವರು. ಕಷ್ಟಕಾಲದಲ್ಲಿ ನಮಗೆ ಬೇಕಾದಷ್ಟು ಸಹಾಯ ಮಾಡಿರೋ ಪುಣ್ಯಾತ್ಮರು. ಡಾಕ್ಟರ್ ರಾಜ್ರವರು ತಮ್ಮ ತಂದೆ ತಾಯಿಗಳನ್ನು ಸದಾ ಹೀಗೆ ಸ್ಮರಿಸಿಕೊಳ್ಳುತ್ತಾರೆ. ಅವರ ವಿಷಯದಲ್ಲಿ ಎಷ್ಟು ಹೇಳಿದ್ರು ಬಹಳ ಕಮ್ಮಿನೇ ಅಂತ ಕಾಣುತ್ತೆ. ಅದೇ ನಮ್ಮ ನಾವು ಈ ಸ್ಥಿತಿಗೆ ಇರೋದಕ್ಕೆ ಕಾರಣ. ತಮಗೆ ಹೊಟ್ಟೆಗೆ ಇಲ್ಲದಿದ್ದ ಸಂದರ್ಭದಲ್ಲಿ ಕೂಡ ಅದನ್ನು ತೋರ್ಪಡಿಸ್ಕೊಳ್ತಾ ಅವ್ರ ಗಂಡ ಹೆಂಡರು, ನಮ್ಮ ತಾಯಿ, ನಮ್ಮ ಅಪ್ಪಾಜಿ. ನಮ್ಮ ತಾಯಿ ಸುಮಾರು 4 ದಿವಸ 5 ದಿವಸ ಏನು ಇಲ್ಲದೆ ಹಾಗೆ ಇದ್ದು ಬಿಡ್ತಾ ಇದ್ರು. ಹೊಟ್ಟೆಗೇನು ತಿಂದೆ. ಮಕ್ಕಳು ನಮಗೆ ಮಾತ್ರ 2 ಹೊತ್ತು ಊಟ ಗಿಟ್ಟಕ್ಕೆ ಹಾಕಿಸ್ಬಿಟ್ಟು ಬದುಕಿ ನಮ್ಮನ್ನು ಸಾಕಿದ್ರು. ನಾವು ಆ ಪರಿಸರದಲ್ಲಿ ಬೆಳೆದು ಅದರಿಂದ ಕಿಂಚಿತ್ತು ಕೂಡ ನಾವು ಅದನ್ನು ಅನುಸರಿಸದೇ ಹೋದಾಗ ನಾವು ಮನುಷ್ಯರಾಗಕ್ಕಾಗಲ್ಲ. ಬಾಲ್ಯದಲ್ಲಿಯೇ ಮುತ್ತುರಾಜ್, ವರದಪ್ಪ ಹಾಗೂ ತಂಗಿ ಶಾರದಮ್ಮನವರು ಆಗಲೇ ಜನಪ್ರಿಯ ಕಲಾವಿದರಾಗಿ ಮಿಂಚುತ್ತಿದ್ದ ತಂದೆ ಸಿಂಗನಲ್ಲೂರು ಪುಟ್ಟಸ್ವಾಮಯ್ಯನವರ ನಾಟಕಗಳಲ್ಲಿ ಪಾಲ್ಗೊಳ್ಳುತ್ತಿದ್ದರು. ನಾಟಕಕ್ಕೆ ಹೋದರೆ ನಾಟಕದಲ್ಲಿ ಹೋಗಿ ವೇಷ ಹಾಕೊಂಡು ನಿಂತ್ಕೊಂಡ್ರೆ ಒಂಥರ ನಡುಕ ಶುರುವಾಗ್ತಿತ್ತು. ಆದ್ದರಿಂದ ಇವತ್ತಿಗೂ ಕೂಡ ಆವತ್ತಿನ ಆ ನಾಟಕಗಳು ಮತ್ತು ಆ ಕಲಾವಿದರುಗಳು ಇವ್ರ ಬಗ್ಗೆ ಹೇಳ್ಕೋಬೇಕು ಅಂತಂದ್ರೆ ಹೃದಯ ನನಗೆ ಅಷ್ಟ ಆಗುತ್ತೆ. ಇಂತಿವರ ನುಡಿ ದೂರದಲ್ಲಿ ಕೇಳಿ ಇದೇನಪ್ಪ ರಾಜ್ಕುಮಾರ್ ಹರಕತೆ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಬೇಡಿ. ಇಂತು ಇವರ ನುಡಿ ದೂರದಲ್ಲಿ ಕೇಳಿ ಸ್ವಾಂತದಲ್ಲಿ ಸಂತಸವ ತಾಳ್ದೆ ವೀರಣ್ಣವರು, ನಮ್ಮ ಅಪ್ಪಾಜಿಯವರು, ಈ ಕಡೆ ಸುಬ್ಬಯ್ಯನಾಯ್ಡು ಅವರ ಅಂಬರೀಷ, ಇದೇ ಊರಿನಲ್ಲಿ ಸುಮಾರು ಒಂದು 250 ನಾಟಕಗಳು 275 ನಾಟಕಗಳನ್ನ ಆಡಿದ್ರು ಅಂತ ಕಾಣುತ್ತೆ. ಅದರಲ್ಲಿ ಆ ರಮಾಕಾಂತ್ ಅಂತ ಹೇಳಿ ಅಂಬರೀಷನ ತಮ್ಮನ ಪಾತ್ರ ಮಾಡ್ತಾ ಇದ್ದೆ. ಆ ಪಾತ್ರವೇ ನನ್ನನ್ನು ಈ ಬೇಡ್ರ ಕಣ್ಣಪ್ಪನಿಗೆ ಎಳೆದಿದ್ದು ಅಂತ ಹೇಳಿ. ನನಗೆ ಗೊತ್ತಿರೋ ಹಾಗೆ ವಿಂಗಸಲ್ಲಿ ನಿಂತ್ಕೊಂಡು ಯಾರು ಪಾತ್ರ ಮಾಡಿದ್ರು ವಿಂಗಸಲ್ಲಿ ನಿಂತ್ಕೊಂಡು ನೋಡ್ತಿದ್ರು. ಅದು ರಾಘವೇಂದ್ರ ಇರ್ಬೋದು, ಶ್ರೀಕಂಠಮೂರ್ತಿ ಇರ್ಬೋದು, ಅಥವಾ ಇನ್ಯಾರು ಬಂದು ಕೂಡ ನಟ ಭಯಂಕರ ಬಂದಾಗ ಅದನ್ನು ಕೂಡ ನೋಡ್ತಿದ್ರು. ಈ ನೋಡಿದ ಮೇಲೆ ಅದನ್ನು ಕಾಪಿ ಮಾಡೋಕೆ ಹೋಗ್ತಿರಲಿಲ್ಲ. ಅವರಲ್ಲಿ ತಾವೇ ತಮ್ಮಲ್ಲೇ ಒಂದು ಅದರ ಬಗ್ಗೆ ಒಂದು ಅಭಿಪ್ರಾಯ ಮಾಡಿಕೊಂಡು ಅದನ್ನು ಒಂದು ತನ್ನ ಧೋರಣೆಯನ್ನಾಗಿ ಮಾಡಿಕೊಂಡು ಅದಂತೆ ಪಾತ್ರ ವಹಿಸಿದ್ದು ನಾನು ನೋಡಿದ್ದೇನೆ. ಅದರಿಂದ ಅವರಲ್ಲಿ ಒಂದು ಅನುಕರಣೆ ಪ್ರವೃತ್ತಿ ಕಾಣಿಸಲ್ಲ. ಕನ್ನಡದಲ್ಲಿ ಮೊದಲು ವಾಕ್ಚಿತ್ರ ತಯಾರಾಗಿದ್ದು 1934. ಚಿತ್ರ ಸತಿಸುಲೋಚನ. ಸತಿಸುಲೋಚನಾ ಚಿತ್ರ ತೆರೆ ಕಂಡ ನಂತರ 20 ವರ್ಷಗಳ ಅವಧಿಯಲ್ಲಿ ಸುಮಾರು 40ಕ್ಕೂ ಹೆಚ್ಚು ಚಿತ್ರಗಳು ತಯಾರಾದವು. 1954 ಕನ್ನಡದ ಮಟ್ಟಿಗೆ ಸುವರ್ಣ ಅಕ್ಷರಗಳಲ್ಲಿ ಬರೆಯಬೇಕಾದಂತಹ ವರ್ಷ. ರಾಷ್ಟ್ರಮಟ್ಟದಲ್ಲಿ ಮನ್ನಣೆ ಪಡೆದ ಬೇಡರ ಕಣ್ಣಪ್ಪ ಕನ್ನಡ ಚಲನಚಿತ್ರ ತೆರೆ ಕಂಡ ವರ್ಷ. ಕನ್ನಡಿಗರ ಹೃದಯ ಸಿಂಹಾಸನಾದೇಶ್ವರ, ಅನಭಿಷಿಕ್ತ ದೊರೆ, ಅದ್ವಿತೀಯ ಮೇರುನಟ ಮುತ್ತು ರಾಜ್ ಈ ಚಿತ್ರದ ನಾಯಕ ರಾಜ್ಕುಮಾರ್ ಆಗಿ ಅರಳಿದರು. ಶಿವಪ್ಪ ಕಾಯೋ ತಂದೆ ಮೂಲೋಕ ಸ್ವಾಮಿ ದೇವಾ ಅದಿವೆಯನ್ನು ತಾಳಲಾರೆ ಕಾಪಾಡಯ. ಬೇಡ್ರ ಕಣ್ಣಪ್ಪದಲ್ಲಿ ಪಾತ್ರ ಮಾಡ್ತಾ ಇದ್ದಾಗ
ಒಂದು ಘಟನೆ ನಡೀತು. ಅವ್ರು ನಮಗೆ ಚೆನ್ನಾಗಿ ಒಂದು ಏಟು ಕೊಡ್ತಾರೆ. ನೀಲ ನನ್ನನ್ನು ಕ್ಷಮಿಸು. ನಮ್ಮಪ್ಪನಿಲ್ಲ ಅನ್ಬೇಡಿ, ಅವನಿದ್ದಾನೆ, ಸತ್ಯವಾಗಿಯೂ ಇದ್ದಾನೆ. ಅದು ಡ್ರಾಮಾದಲ್ಲಿ ಪಳೆಯದ ಕೈ ಅಲ್ವಾ, ಚೆನ್ನಾಗಿ ಪಟಾರ ಅಂತ ಕೊಟ್ಟು ಒಂದು ಕೆನ್ನೆಗೆ ಚೆನ್ನಾಗಿ ನನಗೂ ಆ ಅಂತ ಅನಿಸ್ತು. ಅನಿಸಿದ್ರಿಂದ ಆಕ್ಟಿಂಗ್ ಚೆನ್ನಾಗಿ ಬಂತು. ಅದರಿಂದ ನಾನು ತುಂಬ ನಾನು ಅಳ್ಬೇಕಾಗ್ತಿನದು ಅತ್ತೆ ಎಲ್ಲ ಆಯಿತು. ಆಮೇಲೆ ಬೇಜಾರು ಮಾಡಿಕೊಂಡ್ರೆ ಇವತ್ತು ಆಗ್ತಾಮ ಅಂತ, ಇಲ್ಲ ಇಲ್ಲ ತಾಗಲಿಲ್ಲ ನನಗೆ ಒಳ್ಳೇದಾಯ್ತು, ಹಾಗೆ ಹೊಡೆದ್ರೇ ಆ ಆ್ಯಕ್ಟಿಂಗ್ ಬರುತ್ತೆ ಅಂತ ಹೇಳಿದೆ ನಾನು. ಅದೇ ಚಿತ್ರ ತೆಲುಗಿನಲ್ಲಿ ತೆಗಿಬೇಕಾದ್ರೆ ಹೀರೋಯಿನ್ ಬೇರೆ, ಅವಳಿಗೆ ಇದೇ ಥರ ಹೊಡೆದ್ಬಿಟ್ಟಿದ್ದಾರೆ ಅವರು. ಪಾಪ ಹೊಡೆದ ತಕ್ಷಣ ಆಯಮ್ಮ ಹತ್ಕೊಂಡು ಕಟ್ಟು ಹೇಳಿ ನಾನು ಹುಡ್ಕೊಂಡು ಇವರು ವಾಹಿನಿಗೆ ಬಂದರು. ರಾಜಕುಮಾರಣ್ಣ ಬಂದು ಏನ್ರಿ ನೀವು ನೋವಾಯಿತು ಅಂತ ಹೇಳಿದರೆ ಸ್ವಲ್ಪ ನಾನು ಜಾಗೃತಿಯಾಗಿ ಹೊಡಿತಿದ್ದೆ ಅವ್ರಿಗೆ, ನೀವೇನು ಪರವಾಗಿಲ್ಲ ಚೆನ್ನಾಗಿತ್ತು ಅಂದರೆ ನಾನು ಅವಳಿಗೆ ಹಾಗೆ ಹೊಡೆದ್ಬಿಟ್ಟೆ, ಶೂಟಿಂಗೇ ಕ್ಯಾನ್ಸಲ್ ಆಯಿತು ಅಂದರು. ಅಭಿನಯ ಗಾಯನ ಡಾಕ್ಟರ್ ರಾಜ್ಕುಮಾರ್ ಅವರ ನಡುವೆ ಬಿಡಿಸಲಾಗದ ನಂಟು. ಅವರು ಇದುವರೆಗೂ ಸಾವಿರಾರು ಹಾಡುಗಳನ್ನು ಹಾಡಿದ್ದಾರೆ. ಅವರ ಗಾಯನ ಪ್ರತಿಯೊಂದು ಕನ್ನಡಿಗರ ಭಾವನೆಗಳ ಜೊತೆ ತಮ್ಮನ್ನು ಸಮೀಕರಿಸಿಕೊಂಡಿರುವುದೇ ಆಗಿದೆ. ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡಿಗರ ಮನದಲ್ಲಿ ಶಾಶ್ವತವಾಗಿ ನೆಲೆಸಿದ್ದಾರೆ. ನಿಮ್ಮಂತಹ ಹೇಳಿಗಳನ್ನು ಹೇರುವುದಕ್ಕಿಂತ ಭುವನೇಶ್ವರಿ ಬಂಜೆ ಆಗಿದ್ರೆ ಎಷ್ಟೋ ಚೆನ್ನಾಗಿತ್ತು. ನೀವು ನೀವು ಕನ್ನಡದ ಕರುಗಲಿಗಳೆಂಬುದನ್ನು ಮರೆತರ? ಪ್ರಾಣದ ಮೇಲೆ ಆಸೆ ಇದ್ದರೆ ರಣರಂಗಕ್ಕೆ ಏಕೆ ಬಂದಿರಿ? ನೀವು ಯುದ್ಧ ಮಾಡಿ ಬಿಡಲಿ, ನಾವು ಏಕಾಂಗಿಗಳಾಗಿ ಸಮರವನ್ನು ಮುಂದುವರಿಸುತ್ತೇವೆ. ಜೈ ರೂಪಾಕ್ಷ. ನವರಸವನ್ನು ಬಿಂಬಿಸುವ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಪ್ರಶಸ್ತಿ ಪುರಸ್ಕಾರ ಗೌರವಗಳ ಮಹಾಪೂರವೇ ಹರಿದು ಬಂದಿದೆ. ರಾಜ್ಕುಮಾರ್ ಅವರಿಗೆ ಮೊಟ್ಟ ಮೊದಲ ಅತ್ಯುತ್ತಮ ನಟ ಪ್ರಶಸ್ತಿ ದೊರೆತದ್ದು 1966 ಬಂಗಾರದ ಹೂ ಚಿತ್ರಕ್ಕೆ ಈ ಪ್ರಶಸ್ತಿ ಲಭಿಸಿತು. ನಂತರ ಒಂದರ ಮೇಲೊಂದರಂತೆ ಪ್ರಶಸ್ತಿಗಳು ಅವರನ್ನು ಅರಸಿಕೊಂಡು ಬಂದಿವೆ. ಚಿತ್ರರಸಿಕರು ನೀಡಿದ ನಟ ಸಾರ್ವಭೌಮ, ಅಭಿನಯ ಕಲಾತಪಸ್ವಿ, ವರನಟ, ರಸಿಕರ ರಾಜ, ಗಾನಗಂಧರ್ವ ಮುಂತಾದ ಬಿರುದುಗಳು ರಾಜ್ಕುಮಾರ್ ಅವರಿಗೆ ಶೋಭಾಯಮಾನವಾಗಿವೆ. ಕಲಾ ತಪಸ್ವಿಗೆ, ಕಲಾ ಸಂಪನ್ನನಿಗೆ ಕಲಾಪೂರ್ಣತೆಯ ಪಾಂಡಿತ್ಯವನ್ನು ಗುರುತಿಸಿ ಮೈಸೂರು ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿದೆ. ಇವರ ಅದ್ವಿತೀಯ ಸಾಧನೆಗಾಗಿ ಭಾರತ ಸರ್ಕಾರವು ಪದ್ಮಭೂಷಣ ಪ್ರಶಸ್ತಿ ನೀಡಿ ಸನ್ಮಾನಿಸಿದೆ. ಅತ್ಯುತ್ತಮ ಗಾಯಕ ಪ್ರಶಸ್ತಿಯು ಇವರಿಗೆ ಸಲ್ಲಲ್ಪಟ್ಟಿದೆ. ಕರ್ನಾಟಕದ ಮಹೋನ್ನತ ಪ್ರಶಸ್ತಿ ಕರ್ನಾಟಕ ರತ್ನ ರಾಷ್ಟ್ರಕವಿ ಕುವೆಂಪುರವರ ಜೊತೆಯಲ್ಲಿಯೇ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಂದಿರುವುದು ಅರ್ಥಪೂರ್ಣವಾಗಿದೆ. ರಾಜ್ಕುಮಾರನ್ನ ಕರ್ನಾಟಕ ರತ್ನ ಅನ್ನುವ ಬಿರುದು ಕೊಡಬೇಕು ಅಂದಾಗ ರಾಜ್ಕುಮಾರರು ನನಗೆ ಮೊದಲು ಕೊಡೋದಲ್ಲ, ಮೊದಲು ಅದನ್ನು ಕುವೆಂಪುಗೆ ಕೊಡಬೇಕು, ಆಮೇಲೆ ನನಗೆ ಕೊಡಬೇಕು ಅನ್ನೋದು. ಯಾಕೆಂದರೆ ರಾಜ್ಕುಮಾರಿಗೆ ತನಗಿಂತ ದೊಡ್ಡವರೊಬ್ಬರಿದ್ದಾರೆ ಕನ್ನಡದ ದೃಷ್ಟಿಯಿಂದ, ಅವರಿಗೆ ಅದು ಮೊದಲು ಸಲ್ಲಬೇಕು ಅನ್ನುವ ವಿನಯ ಇದೆಯಲ್ಲ, ಇದು ಕೃತಕವಲ್ಲ, ಇದು ನಿಜ ಅಂತ ಅನ್ನಿಸ್ತು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕನ್ನಡದ ಆಧಾರದ ಮೇಲೆ ಇಡೀ ವಿಶ್ವವನ್ನೇ ತಾನು ಅಪ್ಪಿಕೊಳ್ಳಬೇಕು ಅನ್ನುವ ಆಸೆ ಇದ್ದಂಥ
ಹೃದಯ ವೈಶಾಲ್ಯದ ಮನುಷ್ಯ. ಗೋಕಾಕ್ ಚಳವಳಿಯ ನೇತೃತ್ವ ವಹಿಸಿಕೊಂಡು ಇಡೀ ಕನ್ನಡ ನಾಡನ್ನು ಸುತ್ತಿ ಆ ಚಳವಳಿಯನ್ನು ಯಶಸ್ವಿಗೊಳಿಸಿದ್ದೇ ಇದಕ್ಕೆ ನಿದರ್ಶನ. ಹೀಗೆ ಗೋಕಾಕ್ ಚಳವಳಿಯ ಮೂಲಕ ಜನಮನ್ನಣೆ ಪಡೆದ ರಾಜ್ರವರಿಗೆ ರಾಜಕೀಯ ನಾಯಕರು ನೀಡಿದ ರಾಜಕೀಯ ಪ್ರವೇಶದ ಆಹ್ವಾನವನ್ನು ಅತಿ ವಿನಯವಾಗಿ ತಿರಸ್ಕರಿಸಿ ಕಲೆಯನ್ನೇ ಉಸಿರಾಗಿಸಿಕೊಂಡವರು ನಮ್ಮ ರಾಜ್ಕುಮಾರ್. ನಾಟಕ ಅಕಾಡೆಮಿಯ ಗುಬ್ಬಿ ವೀರಣ್ಣ ಪ್ರಶಸ್ತಿ ಹಾಗೂ ಕಲಾ ಕೌಸ್ತುಭ ಪ್ರಶಸ್ತಿ ರಾಜ್ಕುಮಾರ್ ಅವರ ಕಲಾ ಕಿರೀಟಕ್ಕೆ ಚಿನ್ನದ ಗರಿಗಳಾಗಿ ಮೆರುಗು ನೀಡಿವೆ. ಭಾರತ ದೇಶದಲ್ಲೇ ಚಲನಚಿತ್ರರಂಗದ ಅತ್ಯುನ್ನತ ಪ್ರಶಸ್ತಿಯಾದ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಕನ್ನಡ ನಾಡಿನ ಕಲಾವಿದರಾಗಿ ರಾಜ್ಕುಮಾರ್ ಅವರು ಪಡೆದಿರುವುದು ನಮ್ಮೆಲ್ಲರ ಹೆಮ್ಮೆಯ ಸಂಗತಿ. ಸಾಧಿಸಬೇಕಾದ್ದು, ಸಾಧನೆ ಮಾಡಬೇಕಾದ್ದು ಬೇಕಾದಷ್ಟಿದೆ, ಅಗಾಧವಾಗಿದೆ. ಒಂದು ಸಾಗರ ಅಂತ ಹೇಳ್ತಾರೆ ಹಾಗೆ, ಇದೊಂದು ಕಲಾ ಸಾಗರ. ಈ ಸಾಗರದಲ್ಲಿ ನಮಗೆಷ್ಟು ಶಕ್ತಿ ಕೊಟ್ಟಿರ್ತಾನೋ ಭಗವಂತ, ಅಷ್ಟು ಮಾತ್ರ ನಾವು ಅನುಭವಿಸಬಹುದು. ಹೊರತು ಅಷ್ಟನ್ನು ನಾನು ಮಾಡಬಲ್ಲೆ ಅಂತ ಹೇಳ್ಕೊಳ್ಳೋಷ್ಟು ಶಕ್ತಿ ನಮಗಿರೋದಿಲ್ಲ. ಡಾಕ್ಟರ್ ರಾಜ್ ಅಭಿನಯದ ರಾಜ್ಯ ಪುರಸ್ಕೃತ ಚಿತ್ರಗಳು ಬಂಗಾರದ ಹೂ, ಕುಲಗೌರವ, ಭಕ್ತ ಕುಂಬಾರ, ಬಬ್ರುವಾಹನ, ಹೊಸ ಬೆಳಕು, ಹಾಲು ಜೇನು, ದೇವತಾ ಮನುಷ್ಯ, ಜೀವನ ಚೈತ್ರ, ಒಡಹುಟ್ಟಿದವರು. ರಾಷ್ಟ್ರ ಪ್ರಶಸ್ತಿಗೆ ಪಾತ್ರವಾದ ಡಾಕ್ಟರ್ ರಾಜ್ರವರ ಚಿತ್ರಗಳು ಬೇಡರ ಕಣ್ಣಪ್ಪ, ಭಕ್ತ ವಿಜಯ, ಜಗಜ್ಯೋತಿ ಬಸವೇಶ್ವರ, ಭಕ್ತ ಕನಕದಾಸ, ಕಿತ್ತೂರು ಚನ್ನಮ್ಮ, ನಂದಾದೀಪ, ಸಂತ ತುಕಾರಾಂ, ಸತ್ಯ ಹರಿಶ್ಚಂದ್ರ, ಮದುವೆ ಮಾಡಿ ನೋಡು, ಸಂಧ್ಯಾರಾಗ, ಬಂಗಾರದ ಹೂ, ಮಣ್ಣಿನ ಮಗ, ಬೆಟ್ಟದ ಹೂ ಹಾಗೂ ಜೀವನ ಚೈತ್ರ. ರಾಜ್ಕುಮಾರ್ ಅವರ ಕಲಾಪೀಠದ ಮೇಲಿನ ಮುಕುಟದ ಮಣಿಗಳಂತೆ ಈ ಚಿತ್ರಗಳು ಪ್ರಜ್ವಲಿಸುತ್ತಿವೆ. ರಾಮ, ಕೃಷ್ಣ, ವಿಷ್ಣು ಮುಂತಾದ ದೈವಿಕ ಪಾತ್ರಗಳು, ಮಹಿಷಾಸುರ, ಹಿರಣ್ಯಕಶಿಪು, ಭಸ್ಮಾಸುರ ಮುಂತಾದ ರಾಕ್ಷಸ ಪಾತ್ರಗಳ ಮೂಲಕ ಭಾರತೀಯ ಪೌರಾಣಿಕ ಜಗತ್ತನ್ನು ಕಟ್ಟಿಕೊಟ್ಟಿದ್ದಾರೆ. ಕನ್ನಡ ನಾಡಿನ ಇತಿಹಾಸವನ್ನೇ ಬಿಂಬಿಸುವ ಮಯೂರವರ್ಮ, ಕೃಷ್ಣದೇವರಾಯ, ಇಮ್ಮಡಿ ಪುಲಕೇಶಿಯರಾಗಿ ಸಮರ್ಥವಾಗಿ ಅಭಿನಯಿಸಿದ್ದಾರೆ. ಕನಕದಾಸ, ತುಕಾರಾಂ ಮುಂತಾದ ದಾರ್ಶನಿಕರ ಸಾರಥ್ಯವನ್ನು ಕನ್ನಡಿಗರಿಗೆ ಉಣಬಡಿಸಿದ್ದಾರೆ. ಸಾಮಾಜಿಕ ಎಲ್ಲ ವರ್ಗದ ಎಲ್ಲ ಪಾತ್ರಗಳನ್ನು ನಿರ್ವಹಿಸುವುದರ ಜೊತೆಗೆ ಬಾಂಡ್ ಶೈಲಿಯ ಚಿತ್ರಗಳಲ್ಲೂ ಅಭಿನಯಿಸಿ ಕನ್ನಡಿಗರ ಜನಮನದಲ್ಲಿ ಚಿರಸ್ಥಾಯಿಯಾಗಿದ್ದಾರೆ. ಅವರಿಗೆ ಹಾಡುವ ಒಂದು ಒಳ್ಳೆಯ ಸುಯೋಗ ನನಗೆ ಎಷ್ಟೋ ವರ್ಷಗಳಿಂದ ಲಭಿಸಿರುವುದು ಎಂದೆಂದಿಗೂ ಮರೆಯಲಾಗದ ಒಂದು ವಿಷಯ ಅದು. ಈಸ್ ಅ ಭಕ್ತ, ಈಸ್ ಅ ಈ ಆಫನ್ ಕೀಪ್ಸ್ ಟಾಕಿಂಗ್ ಅಬೌಟ್ ಭಕ್ತ ಕನ್ನಪ್ಪ, ವೆರಿ ಪ್ಲೇಡ್ ಭಕ್ತ ಕನ್ನಪ್ಪ, ಆ್ಯಂಡ್ ಐ ಥಿಂಕ್ ಈ ಸ್ಟಿಲ್ ದ್ಯಾಟ್ ಸಿಂಪಲ್ ಆ್ಯಂಡ್ ವೆರಿ ಪಾಯಸ್ ಆಸ್ ಫಾರ್ ಎಸ್ ವರ್ಕ್ ಗೋಸ್. ಐ ಸಲ್ಯೂಟ್ ದಟ್ ಸಿಂಪ್ಲಿಸಿಟಿ, ಐ ಸಲ್ಯೂಟ್ ದಿಸ್ ಆರ್ಟಿಸ್ಟ್. ಈಸ್ ಅ ಗ್ರೇಟ್ ಆ್ಯಕ್ಟರ್, ಅ ಗ್ರೇಟ್ ಹ್ಯೂಮನ್, ಆ್ಯಂಡ್ ಅಬವ್ ಆಲ್ he is the living example for all of us. ಇಮಾನ್ರೆ ಎಲ್ಲರನ್ನೂವೆ ಆ ತರ ಎಳೆದು ಇಟ್ಕೋತಿದ್ರು. ಹೌದು, ನೋಡಿ ಆ ಕಾಲದಲ್ಲಿ ರಾಜ್ಕುಮಾರ್ ಹೆಂಡತಿ ಪಾರ್ಟ್ ಮಾಡೋಳು ತಂಗಿ ಪಾರ್ಟ್ ಮಾಡಬಾರ್ದು, ತಂಗಿ ಪಾರ್ಟ್ ಮಾಡೋರು ಹೆಂಡತಿ ಪಾರ್ಟ್ ಮಾಡು, ಆ ಪಿಕ್ಚರ್ ಸಕ್ಸಸ್ ಆಗ್ತಾರೆ. ಆ ಥರ ರಾಜ್ಕುಮಾರ್ ಹಾಗೆ ಅವರು ಅದೇ ರಾಜ್ಕುಮಾರ್ ಹೇಳ್ತಾ ಇದ್ದರು, ಅವರೊಬ್ಬ ಮನೆಯ ಮಗನಾಗಿ, ಒಬ್ಬ ತಂದೆ ಆಗಿ, ಒಬ್ಬರು ತಾತನಾಗಿ ನನ್ನನ್ನು ಸ್ವೀಕರಿಸಿದ್ದಾರೆ, ಅದು ನನಗೆ ಸಾಕು. ಎಲ್ಲ ನಾವೆಲ್ಲ ನಮ್ಮದೆಲ್ಲ ಒಂದು ಜಾತಿ, ಕಲಾವಿದರ ಜಾತಿ, ಎಲ್ಲ ನಾವೆಲ್ಲ ಅಂತಂಬಂದರು. ಅವರೆಷ್ಟು ಮೇಲಕ್ಕೆ ಹೋದರೆ ಅಷ್ಟು ಆನಂದ ನನಗೆ. ಯಾಕೆಂದರೆ ಏನಾದರೂ ನೀವು ಚೆನ್ನಾಗಿದ್ದೀರಿ ಅಂತ ಕೆಲವರೆಲ್ಲ ಬಂದು ನಮ್ಮ ಅಭಿಮಾನಿಗಳೆಲ್ಲ ಕೇಳಿದಾಗ, ಇಲ್ಲ ದೇವ್ರು ನಿಮ್ಮ ಚೆನ್ನಾಗಿಟ್ಟಿರಲಿಲ್ಲ, ಅವನ ಅನುಗ್ರಹ ಅಂತ ನಾವು ಅಂತೀವಿ. ಹಾಗೆ ಅವರುಗಳೆಲ್ಲ ಆ ಎತ್ತರಕ್ಕೆ ಬೆಳೀಬೇಕು ಅನ್ನೋ ಇಚ್ಛೆ ನನಗೆ. ಯಾಕಂದರೆ ನಾನು ಹಿಂದಿನಿಂದಲೂ ಒಬ್ಬ ಅಭಿಮಾನಿಯೂ ಕೂಡ, ನನಗೆ ನಾನು ಅಭಿಮಾನಿ ಆದ್ದರಿಂದ ನಾನು ನೋಡಿ ಸಂತೋಷ ಪಡಬೇಡವೆ, ನನ್ನನ್ನು ನೋಡಿ ಎಲ್ಲ ಸಂತೋಷ ಪಡಿ, ನನಗೆ ಬೇಡವಾಗಿದ್ರೆ ಅದು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಭಾಷೆ ಕಡೆ ಗಮನ ಕೊಟ್ಟು ನಮ್ಮ ಸಂಸ್ಕೃತಿ, ನಮ್ಮ ಕರ್ನಾಟಕ ಕಲೆಗೆ ಎಂಥ ಒಂದು
ರಾಜಮಹಾರಾಜರುಗಳ ಕಾಲದಿಂದ ಪ್ರೋತ್ಸಾಹ ಇತ್ತು, ಎಷ್ಟರ ಮಟ್ಟಿಗೆ ನಡೀತು, ಈ ಸಂಸ್ಕೃತಿ ಅನ್ನೋದು ಎಷ್ಟರ ಮಟ್ಟಿಗೆ ಬೆಳೀತು, ಅದರಲ್ಲೂ ನಾಟಕ ಪರಂಪರೆಯಿಂದ ತುಂಬ ಬೆಳೆದು ಬಂದಿದೆ. ಹಾಗೆ ಈ ಈ ಸಿನಿಮಾ ರಂಗದಲ್ಲೂ ಕೂಡ ಅದು ಸಾಲದು. ಸಾಕಷ್ಟು ನಾವು ಪ್ರಗತಿನ ಸಾಧಿಸಬೇಕಾಗಿದೆ, ಒಳ್ಳೆ ಚಿತ್ರಗಳನ್ನು ಮಾಡಬೇಕಾಗಿದೆ. ಡಾಕ್ಟರ್ ರಾಜ್ರವರ ಕಲಾಪಯಣದಲ್ಲಿ ವೀರಪ್ಪನ್ ಅಪಹರಣ, 108 ದಿನಗಳ ಕಾಲ ಕಾಡಿನಲ್ಲಿ ಪಟ್ಟ ಪಾಡು, ವೇದನೆ ಕನ್ನಡಿಗರ ಪಾಲಿಗೆ ಒಂದು ಕರಾಳ ಅಧ್ಯಾಯ. ಕಾಡಿನಿಂದ ಕನ್ನಡ ನಾಡಿಗೆ ಬಂದ ಕ್ಷಣ ಮಾತೃಭೂಮಿಗೆ ನಮಸ್ಕರಿಸಿ ಭಾವುಕರಾದರು. ಇದೇ ಸರ್ ಹಿನ್ನೆಲೆ, ನಿಜವಾದ ಸತ್ಯವಾದ ಮಾರ್ಗ ಯಾವುದಪ್ಪ ರಾಜ್ಕುಮಾರ್ ಕಂಡುಕೊಂಡಿದ್ದು, ರಾಜ್ಕುಮಾರ್ ಗೋಚರವಾಗಿದ್ದು, ರಾಜ್ಕುಮಾರ್ ನಡೆದು ಬಂದಿದ್ದು ಅಂತಂದ್ರೆ ಮೂಲ ಇದೆ. ಏಪ್ರಿಲ್ 12, 2006 ನಿಜವಾಗಲೂ ಕನ್ನಡಿಗರ ಪಾಲಿಗೆ ದುರ್ದಿನವೇ ಸರಿ. ಅಂದು ಕನ್ನಡ ನಾಡಿನ ಆರಾಧ್ಯ ದೈವ ನಮ್ಮ ನಿಮ್ಮೆಲ್ಲರ ಅಣ್ಣ ಅವರು ವಿಧಿವಶರಾದರು. ಅವಳು ಮಕ್ಕಳನ್ನ ಇಟ್ಕೊಂಡು ಹೇಗೆ ಆ 5 ಜನ ಮಕ್ಕಳು ನನ್ನನ್ನು 6ನೇವನು ಒಬ್ಬ ಮಗು ಅಂತ ನನ್ನನ್ನು ರೆಕ್ಕೆ ಮುಚ್ಚಿಟ್ಕೊಂಡು ಬೆಳೆಸಿದ್ಲು. ಈ ಮಟ್ಟಿಗೆ ನಿಮ್ಮ ರಾಜ್ಕುಮಾರ್ ಬರಬೇಕಾದ್ರೆ ಒಬ್ಬ ಪಾರ್ವತಮ್ಮನಿಗೆ ಅವನು ನಾನು ಹೇಳೋದು ತಪ್ಪು ಮಾಡಿ ಮಾತಾಡ್ತಾ ನೀನು ಚೆನ್ನಾಗಿರ್ಬೇಕು, ನಾನು ಹೋದ್ರೂ ಪರವಾಗಿಲ್ಲ, ಮಕ್ಕಳಿಗೆ ಬನ್ನಿ ಹಂಗೆಲ್ಲ ಹೇಳ್ಬಿಡ್ರಿ. ಸಾಕ್ಷಾತ್ ಶಿವನಿಗೇ ಕಣ್ಣು ಕೊಟ್ಟು ಬೆಳ್ಳಿತೆರೆ ಅಲಂಕರಿಸಿದರು. ಅವರ ಜೀವಿತದ ಆ ಕಡೆಯ ದಿನ ಅನೇಕರಿಗೆ ಮಾರ್ಗದರ್ಶಕರಾಗಿ ತಮ್ಮ ಬದುಕನ್ನು ಸಾರ್ಥಕಗೊಳಿಸಿಕೊಂಡರು. ಅಮೂಲ್ಯವಾದ 2 ಕಣ್ಣುಗಳು ಮಣ್ಣು ಪಾಲಾಗುವುದಕ್ಕಿಂತ ಕತ್ತಲಲ್ಲಿ ಕುಳಿತಿರುವ 2 ಅಂಧರಿಗೆ ದಾರಿದೀಪವಾಗಲಿ. ಅಣ್ಣಾವರು ಇಲ್ಲವಾಗಿ 1 ದಶಕ ಕಳೆಯುತ್ತಿದ್ದರೂ ಕನ್ನಡದ ಜನಮಾನಸದಲ್ಲಿ ಅವರು ಅಜರಾಮರರಾಗಿದ್ದಾರೆ. ಇಂದು ಈ ಸಮಾಧಿ ಸ್ಥಳ ಕನ್ನಡಿಗರ ಪುಣ್ಯಭೂಮಿಯಾಗಿ ಯಾತ್ರಾ ಸ್ಥಳವಾಗಿ ಮಾರ್ಪಟ್ಟಿರುವುದೇ ರಾಜ್ಕುಮಾರರ ಸಾಧನೆಗೆ ಒಂದು ಅತ್ಯುತ್ತಮ ನಿದರ್ಶನ. ಜನ್ಮ ಜನ್ಮದ ಅನುಬಂಧ, ಹೃದಯ ಹೃದಯಗಳ ಪ್ರೇಮಾನುಬಂಧ, ಜನ್ಮ ಜನ್ಮದ ಅನುಬಂಧ. ಬರಿಗಾಲಿನಲ್ಲಿ ಬಂದರೂ ಭಾಗ್ಯ ವಿಧಾತರಾಗಿ ಬೆಳೆದರು. ವಿದ್ಯೆ ಇಲ್ಲ, ಪದವಿ ಇಲ್ಲ ಎಂದವರಿಗೆ ಬಾಳಿನ ಯಜ್ಞ ಕುಂಡದಲ್ಲಿ ಅರಿವಿನ ವಿಶ್ವವಿದ್ಯಾಲಯವಾಗಿ ಬೆಳೆದರು. ಆಡು ಮುಟ್ಟದ ಸೊಪ್ಪಿಲ್ಲ ಎನ್ನುವಂತೆ ನಿರ್ವಹಿಸದ ಪಾತ್ರವಿಲ್ಲ. ಭಾರತೀಯ ಚಿತ್ರರಂಗದಲ್ಲಿ ಒಬ್ಬ ನಟ ತನ್ನ ವೃತ್ತಿ ಜೀವನದಲ್ಲಿ ಇಷ್ಟೊಂದು ವೈವಿಧ್ಯಮಯ ಪಾತ್ರಗಳನ್ನು ನಿರ್ವಹಿಸಿದ್ದು, ಆ ಮೂಲಕ ಜನಪ್ರಿಯತೆಯ ಉತ್ತುಂಗ ಶಿಖರ ಏರಿದ ಇನ್ನೊಂದು ಉದಾಹರಣೆ ಇಲ್ಲ. ಎಲ್ಲವೂ ಆಗಿದ್ದ ಅವರು ಏನೂ ಆಗಿರದಂತೆ ಕರ್ಮಯೋಗಿಯಾಗಿ ಸಂಸಾರದೊಳಗಿದ್ದರು. ಎಲ್ಲ ಲೌಕಿಕ ಮಿತಿಗಳನ್ನು ಮೀರಿ ಸಂತನಂತೆ ಬದುಕಿದರು. ಈ ನಾಡಿನ 80%+ ಹಳ್ಳಿಗಾಡಿನ ಕೆಳವರ್ಗದ ಅನಕ್ಷರಸ್ಥ ಸಮುದಾಯದ ಆತ್ಮವಿಶ್ವಾಸದ ಉಜ್ವಲ ಕಿರಣವಾಗಿದ್ದ ಮುತ್ತುರಾಜರು ಕನ್ನಡವನ್ನು ವಿಸ್ತರಿಸಿದ ಚೇತನ. ಕನ್ನಡತನ, ಕನ್ನಡದ ಪ್ರಜ್ಞೆ, ಕನ್ನಡದ ಲಯ ಲಾಲಿತ್ಯಕ್ಕೆ ಬರದ ಭಾಷ್ಯ. ರಾಜ್ ಬದುಕಿಗೊಂದು ಮಾದರಿ, ಭಾವಕ್ಕೊಂದು ಬೆಳಕು ಬೆರಗು. ನಾನೆಲ್ಲಿರಲಿ ಹೇಗಿರಲಿ ನಿಮ್ಮವನು, ಕನ್ನಡ ತಾಯ ಮಗನು, ಕನ್ನಡ ನುಡಿಯ ಸೇವಕನು, ಕನ್ನಡ ನುಡಿಯ ಆಳ್ಗೆ, ಕನ್ನಡ ಕಲೆ ಬಾಳ್ಗೆ, ಸಿರಿಗನ್ನಡಂ ಗೆಲ್ಗೆ. ಕನ್ನಡ ನುಡಿಯಲು ಸುಮಧುರ ಜೇನು, ಕನ್ನಡ ಕೋಟಿಗೆ ಬೆಳಗುವ ಬಾನು, ನೆಲ ತಾಯಿಯ ಋಣ ತೀರಿಸೇ ಈ ಮಣ್ಣಲ್ಲಿ ಜನಿಸಿ, ಕಣ ಕಣದಲು ಮಿಡಿದಾಡಿದೆ ಭುವನೇಶ್ವರಿ ಶಕ್ತಿ. ಕನ್ನಡ ನುಡಿಯಲು ಸುಮಧುರ ಜೇನು, ಕನ್ನಡ ಕೋಟಿಗೆ ಬೆಳಗುವ ಬಾನು. ರಾಜ್ಕುಮಾರ್, ಡಾಕ್ಟರ್ ರಾಜ್ಕುಮಾರ್, ರಾಜ್ಕುಮಾರ್.